ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ರೋಗದ ವಿಶ್ಲೇಷಣೆ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ IBS ಅಂತ ಹೇಳಿದರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್. ಸೊ IBS ಅನ್ನೋದು ಇದು ಒಂದು ವಿಚಿತ್ರವಾದ ಒಂದು ಪದಗಳು ಅನಿಸುತ್ತೆ ನಿಮಗೆ. ಇದು ಸಾಮಾನ್ಯವಾದ ಒಂದು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಇದಕ್ಕೆ ಗ್ಯಾಸ್ಟ್ರಿಕ್ಕು ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಏನಾಗುತ್ತಲ್ಲ, ಇದು ಹುಳಿ ತೇಗ್ ಬರ್ತಾ ಇರುತ್ತೆ, ಹೊಟ್ಟೆ ನೋವು ಆಗ್ತಾ ಇರುತ್ತೆ, ಯಾವುದೇ ತರಹದ ಆಹಾರ ಪಚನ ಆಗ್ತಾ ಇರಲ್ಲ, ಅದು ಬೆಳಗಿಂದ ಸಾಯಂಕಾಲ ತನಕ ಅವ್ರಿಗೆ ತೊಂದರೆಗಳನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇರುತ್ತೆ. ಅವ್ರಿಗೆ ಏನು ಒಂದು ಸಾಮಾನ್ಯ ಒಂದು ಆಹಾರವನ್ನು ಜೀರ್ಣಿಸುವಂತಹ ಒಂದು ಶಕ್ತಿ ಕಳ್ಕೊಂಬಿಟ್ಟಿರ್ತಾರೆ. ಸೊ ಹೀಗೆ ಆಗ್ತಕ್ಕಂಥ ಒಂದು ಲಕ್ಷಣಗಳಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮು ಇದು ಒಂದು ಹಾರ್ಮೋನಿಂದ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಎಲ್ಲರೂ ಗ್ಯಾಸ್ಟ್ರಿಕ್ಕು ಅಂಥೇಳಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತೊಗೊಳ್ತಾ ಇರ್ತಾರೆ, ಇಲ್ಲ ಅಂತ ಹೇಳಿದರೆ ಮನೆಮದ್ದುಗಳನ್ನ ಮಾಡ್ತಾ ಇರ್ತಾರೆ. ಸೊ ಆದರೆ ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಇದರಲ್ಲಿ ಒಂದು ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿದರೆ ಹಾರ್ಮೋನಲ್ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ. ಈ ಹಾರ್ಮೋನಲ್ ಸಿಸ್ಟಮ್ಗೆ APUD ಅಂತ ಹೇಳ್ತಾರೆ. ಅಂತ ಹೇಳಿದರೆ ಇದು ಒಂದು ಪಿಟ್ಯೂಟರಿಯ ಒಂದು ಗ್ರಂಥಿಯ ಒಂದು ಜೀವಕಣಗಳು ನಮ್ಮ ಒಂದು ಕರುಳಿನಲ್ಲಿ ಇರ್ತಕ್ಕಂಥ ಜೀವಕಣಗಳ ಥರನೇ ಇರುತ್ತೆ. ಸೊ ಹೀಗಾಗಿ ಪಿಟ್ಯೂಟರಿಯಿಂದ ರಿಲೀಸ್ ಆಗೋಂಥ ಹಾರ್ಮೋನ್ಸು ನಮ್ಮ ಕರುಳುಗಳನ್ನು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅದಕ್ಕೆ APUD ಸಿಸ್ಟಮ್ ಅಂತಲೂ ಹೇಳ್ತಾರೆ. ಈ APUD ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿದರೆ ಈ ತರಹದ ಒಂದು ಲಕ್ಷಣಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ ತಿರ್ಗಾ ಹೊಟ್ಟೆ ನೋವು ಬರೋದು, ತಿರ್ಗಾ ಲೂಸ್ ಮೋಷನ್ಸ್ ಹೋಗೋದು, ತಿರ್ಗಾ ಏನು ಹುಳಿ ತೇಗ್ ಬರೋದು, ಯಾವುದೇ ಒಂದು ಪದಾರ್ಥ, ಯಾವುದೇ ಒಂದು ಸಾಮಾನ್ಯವಾದ ಪದಾರ್ಥಗಳನ್ನು ತಿಂದ್ರೂ ಸಹಿತ ಅದು ಡೈಜೆಸ್ಟೇ ಆಗ್ತಾ ಇರಲ್ಲ, ಆಮೇಲೆ ಹೊಟ್ಟೆ ನೋವು ಪೂರ್ತಿ ವರ್ಷಗಟ್ಟಲೆ ಇರುತ್ತೆ, ಆಮೇಲೆ ಎಷ್ಟೇ ಡಾಕ್ಟರ್ಸ್ ತೋರಿಸಿದ್ರು ಸಹಿತ ಡಯಾಗ್ನೋಸೇ ಆಗಲ್ಲ, ಒಬ್ಬೊಬ್ಬರು ಡಯಾಗ್ನೋಸ್ ಮಾಡ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಲ್ಲ, ಒಬ್ಬೊಬ್ಬರು ಹೇಳ್ತಾರೆ ಇಲ್ಲ ನಿಮಗೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಇದೆ, ಯಾವುದೇ ಒಂದು ತೊಂದರೆ ನಿಮ್ಮ ಹೊಟ್ಟೆಯಲ್ಲಿಲ್ಲ, ನಿಮ್ಮ ಕರುಳುಗಳಲ್ಲಿಲ್ಲ, ನಿಮ್ಮ ಯಾವುದೇ ಒಂದು ಅಂಗಗಳಲ್ಲಿಲ್ಲ, ಆದ್ರೂ ಸಹಿತ ನಿಮ್ಗೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ ಇದಕ್ಕೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತಲೂ ಡಯಾಗ್ನೋಸ್ ಮಾಡಿಬಿಡ್ತಾರೆ. ಈ ಡಯಾಗ್ನೋಸ್ ಮಾಡಿದ್ಮೇಲೆ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ ನೀವು ನೀರು ಕುಡಿಬೇಡ್ರಿ, ಊಟ ಮಾಡಿಬಿಡ್ರಿ, ಆಮೇಲೆ ನೀವು ಯಾವುದೇ ಒಂದು ಆಹಾರವನ್ನು ಸೇವಿಸ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಯಾವುದೋ ಒಂದು ಆಹಾರ ತೊಗೊಳ್ಳಾರ್ದ ಮನುಷ್ಯ ಹೇಗೆ ಬದುಕೋಕ್ಕೆ ಸಾಧ್ಯ? ಸೊ ಇದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಇರುವವರಿಗೆ. ಆದರೆ ಹೋಮಿಯೋಪತಿಯಲ್ಲಿ ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ಗೆ ತುಂಬ ಅತ್ಯುತ್ತಮವಾದ ಮೆಡಿಸಿನ್ಸ್ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ APUD ಸಿಸ್ಟಮ್ ನಾನೇನು ಹೇಳಿದ್ನಲ್ಲ, ಈ APUD ಸಿಸ್ಟಮನ್ನು ಪೂರ್ತಿಯಾಗಿ ನಿಯಂತ್ರಿಸುವ ಶಕ್ತಿ ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ಗಿದೆ. ಯಾಕೆ ಅಂತ ಹೇಳಿದರೆ ಈ ಹೋಮಿಯೋಪತಿಕ್ ಮೆಡಿಸಿನ್ಸು ಇದೇನೋ ಜೆನೆಟಿಕಲ್ ಮಾಡಿಫಿಕೇಷನ್ ಮಾಡುವಂಥ ಶಕ್ತಿ ಇರುತ್ತೆ, ಆಮೇಲೆ ಜೀನ್ಸು, ಕ್ರೋಮೋಸೋಮ್ಸು ಮತ್ತು ಆನುವಂಶಿಕವಾದ ರೋಗಗಳಿಗೆ ಪೂರ್ತಿಯಾಗಿ ಗುಣಪಡಿಸುವಂಥ ಒಂದು ಶಕ್ತಿ ಈ ಹೋಮಿಯೋಪತಿಕ್ ಮೆಡಿಸಿನ್ಸ್ಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಈ APUD ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಏನಾದ್ರು ಇತ್ತು ಅಂತ ಹೇಳಿದರೆ ನೀವು ನಿಮ್ಮ ಪಕ್ಕದ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ಈ ಮೆಡಿಸಿನ್ಸ್ನ ನೀವೇನಾದ್ರು ತೊಗೊಂಡ್ರಿ ಅಂತ ಹೇಳಿದರೆ ನಿಮಗೆ ಪೂರ್ತಿಯಾಗಿ ಗುಣ ಹೊಂದುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸ್ನೇಹಿತರೆ. ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ಗೆ ಎಲ್ಲೂ ಮೆಡಿಸಿನ್ಸ್ ಇಲ್ಲ, ಆಯುರ್ವೇದದಲ್ಲಿ ಮತ್ತು ಹೋಮಿಯೋಪತಿಯಲ್ಲಿ ಮಾತ್ರ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದೆ ಸ್ನೇಹಿತರೆ. ಈಗ ನೀವು ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಇದ್ದು ನೀವು ಇಂಗ್ಲೀಷ್ ಮೆಡಿಸಿನ್ಸ್ನ 10 ವರ್ಷ ಅಲ್ಲ, 25 ವರ್ಷ ಅಲ್ಲ, 50 ವರ್ಷ ತೊಗೊಂಡ್ರೂ ಸಹಿತ ಅದು ಚೂರು ಜಪ್ಪಯ್ಯ ಅಂದ್ರೂ ಒಂಚೂರು ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ಸಹಿತ ನಿಮಗೆ ಸರಿಯಾದ ಒಂದು ನಿರ್ದಿಷ್ಟವಾದ ಒಂದು ಏನೋ ಮೆಡಿಸಿನ್ಸ್ ಕೊಟ್ವಿ ಅಂತ ಹೇಳಿದರೆ ನಿಮ್ಮ ರೋಗ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಪೂರ್ತಿಯಾಗಿ ಗುಣವಂತುವಂಥ ಸಾಧ್ಯತೆ ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿದೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.